ಮೊನ್ನೆಗಡದಂತ ಒಂದು ಬಕ್ರೀದ್ ಹಬ್ಬದಲ್ಲಿ ಸಾವಿರಾರು ಹಸುಗಳ ಮಾರಣ ಹೋಮ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರೂಫ್ ಕೊಡ್ತಿಲ್ಲ. ಇದು ಪೂರಕವಾಗಿ ಮನ ಜಿಲ್ಲಾಧಿಕಾರಿಗಳು ಕೂಡ ನಾನು ಮೆಸೇಜ್ ಮಾಡಿರುವಂತದ್ದು ಕೂಡ ತಮ್ಮ ಸಭೆ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದೆ. ಅಂದ್ರೆ ಗೋಹತ್ಯೆ ನಿಷೇಧ ಕಾನೂನು ಶಿವಮೊಗ್ಗದಲ್ಲಿ ಶಿವಮೊಗ್ಗ ನಮ್ಮ ರಾಜ್ಯದೊಳಗೆ ಜಾರಿ ಇದೆಯಾ ಅನ್ನೋದು ಕ್ಲಾರಿಟಿ ಬೇಕಲ್ಲ ನಮಗೆ. ಸಾವಿರಾರು ನನ್ನ ವಿಡಿಯೋಸ್ ಇದೆ, ಅದನ್ನು ತೋರಿಸಿದ್ರೆ ನೀವು ಹೋರಾ ಕೊಡ್ತೀರ? ಇಬ್ಬರ ಮೇಲೆ ಕೇಸ್ ಹಾಕಿದ್ದಾರೆ, FIR. ನೀನು ಉಳಿದಂತೆ ಸಾರಾಸಹಿತರಾಗಿ ಮಾನವ ಹೋಮ ನಡ್ಕೊಂಡು ಹೋಗಂತೆ. ಶಿಕಾರಿಪುರದ ಸ್ವರ್ಭದಲ್ಲೂ ನಮ್ಮ ಶಿರಾಳ ಕೊಪ್ಪದಲ್ಲೂ ಕೂಡ ಸರ್ವೆ ನಂಬರ್ ಸಮೇತ ಕೊಟ್ಟಿದ್ದೆ ನಾನು. ಹಂಗಾರೆ ಯಾರು ಇದಕ್ಕೆ ಹೊಣೆಗಾರರು? ಗೋ ಸಂರಕ್ಷಣೆ ಮಾಡಕ್ಕೆ ಅಧಿಕಾರ ತಾಕತ್ತು ನಿಮಗಿದೆ, ಅದನ್ನ ಹೇಳ್ಬಿಡಿ. ಒಂದ್ ಕಡೆ ಅದ್ರ ಸಂರಕ್ಷಣೆ ಮಾಡ್ಬೇಕಂತ ಒಂದು ರಚನೆ ಯುವಕರು ಹೊರಟ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀರಿ ನೀವು. ಸಾವಿರಾರು ಹಸುಗಳು ಮರಣ ಹೋಮ ಮಾಡ್ತೀರಿ, ನೀವ್ ನೋಡಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಕಮಿಷನರ್ ಸಚಿವರೇ ತೋರಿಸ್ತೀನಿ ನಾನು ನಿಮಗೆ, ತೋರಿಸ್ತೇನೆ ನಾನು ನಿಮಗೆ. ವಿಷಯದ ಬಗ್ಗೆ ಮಾತಾಡ್ತಾ ಇರೋದ್ರಿ, ನಾನು ಹೇಳ್ತೀನಿ. ನಾನು ಇವತ್ತು ಈ ಸಭೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಅನುಪಸ್ಥಿತಿಯ ಜನಾಂಗದ ವತಿಯಿಂದ ನಮ್ಮ ಜಿಲ್ಲಾ ಸಂರಕ್ಷಣಾ ಅಧಿಕಾರಿ ಮುಂತುಪೇಟೆಯನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಈ ಹಬ್ಬದಲ್ಲಿ ಯಾವುದೇ ತರಹದ ಅನಾಹುತಗಳಾಗಿಲ್ಲ, ನೆಮ್ಮದಿಯಿಂದ ಅವ್ರು ಏನ್ ಮಾಡ್ಬೇಕಾಗಿರ್ತಕ್ಕಂತ ಕುರ್ಬಾನಿಯನ್ನು ಮಾಡಿದ್ದಾರೆ. ಎಲ್ಲೂ ಕೂಡ ಗೋ ಹತ್ಯೆ ಆಗಲಿಲ್ಲ. ಗೋ ಹತ್ಯೆಯಲ್ಲಿ ಯಾರು ಕೂಡ ರಾಜೀನಾಮೆ ಕೊಟ್ಬಿಡ್ತೇನೆ, ಯಾರು ಕೂಡ ರಾಜೀನಾಮೆ ಕೊಟ್ಬಿಡ್ತೇನೆ ಅಂತ ಹೇಳಿದೆ. ದಯವಿಟ್ಟು ನಾನೇನಾದ್ರು ಇನ್ಸ್ಟ್ರಕ್ಷನ್ಸ್ ನಮ್ಮ ಸರ್ಕಾರದಿಂದ ಅಧಿಕಾರಿ ವರ್ಗದವರಿಗೆ ಈ ತರ ವಿಚಾರದಲ್ಲಿ ಅಂದ್ರೆ 100% ಇಲ್ಲ. ನಾನು ಆ ಥರ ಕೆಟಗರಿ ಬರೋದಿಲ್ಲ ಅಂತ ಜ್ಞಾನದವರು. ಯಾಕಂದ್ರೆ ನೀವು ಸಚಿವರಾದವರು, ನೀವೆಲ್ಲ ಕೆಲಸಕ್ಕೆ ನಾವು ಗೈಡೆನ್ಸ್ ತಗೊಳ್ತೀವಿ, ಪಕ್ಷ ಬೇರೆಯವರು. ಆ ಥರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಥರದ ಇನ್ಸ್ಟ್ರಕ್ಷನ್ಸು ನನ್ನ ಕಡೆಯಿಂದ ಆಗಲಿ, ನಮ್ಮ ಸರ್ಕಾರದ ವತಿಯಿಂದ ಆಗಲಿ, ನಾನೇ ವೈಯಕ್ತಿಕವಾಗಿ ಕೊಡ್ತಕ್ಕಂಥದ್ದನ್ನ ಮಾಡೋದಿಲ್ಲ. ಕಾನೂನು ಏನಿದೆ ಕಾನೂನನ್ನು, ಯಾಕಂದ್ರೆ ಅದು ಭಾಳ ಸೆನ್ಸಿಟಿವ್ ಅಂಶ, ಕುತ್ಕೊಂಡು ನಾವು ಚರ್ಚೆನ ಮಾಡಕ್ಕ ನಿಮ್ಗೂ ಗೊತ್ತಿದೆ. ಅನ್ನೋದು ನೀವು ಬೇಕಾದಷ್ಟು ನೋಡಿದ್ದೀರಿ, ನಿಮ್ಮ ನನಗಿಂತ ನೀವೆಲ್ಲ ಸೀನಿಯರ್ಸು ಕೂಡ. ನಾನು ಜ್ಞಾನದವ್ರಿಗೆ ನಾವು ವಿಶೇಷವಾಗಿ ಹೇಳ್ತೀನಿ, ಯಾಕಂದ್ರೆ ಎಲ್ಲ ಸಮಾಜ ಧರ್ಮದವರು ಇದ್ದಾರ, ನಾವು ಈ ಥರ ಹಿಂಗಾಗಿದೆ ಅಂತಕ್ಕಂಥದ್ದನ್ನು ಅವ್ರು ಹೇಳೋದು ಇದೆಲ್ಲ ಬೇಡ ನನ್ನ ಪ್ರಕಾರ. ಬಟ್ ಐ ವಾಂಟ್ ಟು ಮೇಕ್ ಇಟ್ ಸಭೆ ವೆರಿ ಕ್ಲಿಯರ್ ಆಗಿ, ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇದೆ. ದಯವಿಟ್ಟು ನಿಮ್ಮ ಆಫೀಸರ್ಸ್ ಅವರು, ನನ್ನ ಆಫೀಸರ್ಸ್ ಮಾತ್ರ ಅಲ್ಲ, ನಮ್ಮ ಸರ್ಕಾರದಲ್ಲ ಇದು ನಿಮ್ಮ ಆಫೀಸರ್ಸ್ ಕೂಡ, ನೀವು ಯಾವುದೇ ಸಂದರ್ಭದಲ್ಲಿ ಹೇಳಿದಾಗ ಅವರು ಡೈರೆಕ್ಟ್ ಆಗಿ ನಿಮಗೇನೆ ಉತ್ತರವನ್ನು ಕೊಡ್ತಾರೆ. ಎಷ್ಟೊಂದು ಕೇಸಸ್ ನನಗೆ ಗೊತ್ತೇ ಇರೋದಿಲ್ಲ, ನಾನು ಹೇಳ್ತೀನಿ, ನನಗೆ ಹೇಳ್ತಾರೆ ನಿಮ್ಗೆ ಉತ್ತರ ಕೊಟ್ಟಿರ್ತಾರೆ. ಕಾನೂನು ಬಿಟ್ಟು ಏನಾದರೂ ಆದರೆ ದಯವಿಟ್ಟು ಯಾರೇ ಜನಪ್ರತಿನಿಧಿಗಳಾಗಲಿ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ. ನಾನೇ ದೂರದವನೇನಲ್ಲ, ನಾನು ನಿಮ್ಮ ಕೊನೆಗೆ ತಾನೆ. ನಿಮಗೆ ಏನಾದ್ರು ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಫ್ರಮ್ ಇವತ್ತಿಂದ ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಚಾರ ಆಗಲಿ, ದಯವಿಟ್ಟು ನೀವು ಹೇಳಿದಿರಿ ಇಲ್ಲ ಅಂತ ಹೇಳೋಲ್ಲ. ಕೆಲಸದಿ ನಾನು ಉತ್ತರ ಕೊಡೋದಕ್ಕಾಗೋದಿಲ್ಲ, ಕೆಲವು ನಮ್ಮ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಕಾನೂನು ರೀತಿಯಲ್ಲಿ ಇದ್ರೆ. ಆದರೆ
ಈ ತರ ವಿಚಾರಗಳನ್ನ ಸೆನ್ಸಿಟಿವ್ ವಿಚಾರನ, ಯಾಕಂದ್ರೆ ವಿದ್ಯಾರ್ಥಿಗಳ ನಾನು ತಂದು ಕೂಡ ಮನವಿ ಮಾಡ್ತೇನೆ, ಅದು ನಿಮ್ಮ ಕ್ಷೇತ್ರದಲ್ಲಿ ಇರ್ಬೋದು ಇಲ್ಲಾಂದ್ರೆ ಅವರ ಸಿಟಿಯಲ್ಲಿ ಇರ್ಬೋದು, ಯಾವುದೇ ಕಾರಣಕ್ಕೂ ಯಾವುದೇ ತರದ ನಾವು ಮಾಹಿತಿಯನ್ನ ಮತ್ತೆ ಡೈರೆಕ್ಷನ್ಸ್ ನ ನಮ್ಮ ಆಫೀಸರ್ಸ್ ಕೊಡಲ್ಲ. ಕಾನೂನು ಏನಿದೆ ಅದನ್ನ ಮಾತ್ರ ಪಾಲಿಸಬೇಕು ಅಷ್ಟೇ. ಇದನ್ನ ದಯವಿಟ್ಟು ನಾನು ಇದನ್ನ ಕ್ಲೋಸ್ ಮಾಡೋದು ಒಳ್ಳೇದು, ನಾವು ಮನವಿ ಮಾಡ್ತೀನಿ. ಆಮೇಲೆ ಮತ್ತೆ ಸೆನ್ಸಿಟಿವಿಟಿ ಅಂತ ಆಗಲ್ಲ, ಸುಮ್ಮನೆ ಇದ್ಬಿಡ್ಬೋದು. ಸಂರಕ್ಷಣೆ ಮಾಡಿದ್ರೆ ಸ್ವಂತದ್ದು ಅಂತ ಹೇಳಿದ್ರೆ, ಯಾಕಂದ್ರೆ ಸ್ವಂತದ್ದು ಅಂತ ಹೇಳ್ಬಿಟ್ಟಿದ್ದೀರಿ.